ಯಡಿಯೂರಪ್ಪ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ರೈತರ ಪಂಪ್ ಸೆಟ್ ಗಳಿಗೆ 10 ಎಚ್‌ಪಿ ವರೆಗೂ ಪುಕ್ಕಟ್ಟಾಗಿ ಕರೆಂಟ್ ಅನ್ನು ಕೊಡ್ತಾ ಇದ್ದರು ಕನಿಷ್ಠ 7 ರಿಂದ 8 ತಾಸು 3 ಫೇಸ್ ಲೈನ್ ಕೊಡ್ತಾ ಇದ್ದರು ಇವತ್ತು 2 ತಾಸು ಕೂಡ ಸಿಗ್ತಾ ಇಲ್ಲ ರೈತರ ಬೆಳೆ ಒಣಗಿ ಹೋಗಿದೆ ರೈತರಿಗೆ ಪರಿಹಾರ ಕೊಡಬೇಕು ಅನ್ನೋದು ನನ್ನ ಆಗ್ರಹ ಎರಡನೇದಾಗಿ ರೈತರ ಪಂಪ್ ಸೆಟ್ ಗಳಿಗೆ ಕನೆಕ್ಷನ್ ಕೊಡಬೇಕಾದ್ರೆ ಇವತ್ತು ಸರ್ಕಾರ 2 ಲಕ್ಷ ರೂಪಾಯಿ ಕಳ್ತಾ ಇದೆ ಚಾರ್ಜ್ ಕಂಪ್ಲೀಟ್ ಅವರೇ ತುಂಬಬೇಕು ಅದರ ಖರ್ಚು ವೆಚ್ಚ ಅವರೇ ತುಂಬಬೇಕು ಅಂತ ಮಾಡಿದ್ದಾರೆ ಇದರಿಂದ ಯಾವ ರೈತರು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾವ ರೈತರು ಈ ಬರದ ಸಂಕಷ್ಟದೊಳಗೆ ಹೊಸ ಐಪಿ ಸೆಟ್ ಗೆ ಕನೆಕ್ಷನ್ ತಗೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀನಿ ಮೊದಲೇ ಯಡಿಯೂರಪ್ಪ ಅವರ ಸರ್ಕಾರದಾಗ ಏನು ಸೌಲಭ್ಯಗಳು ಐಪಿ ಸೆಟ್ ಗೆ ಇದ್ದು ಅದೆಲ್ಲವನ್ನೂ ಮುಂದುವರಿಸಬೇಕು ಅಂತ ಒತ್ತಾಯ ಶಿವಮೊಗ್ಗ ಮತ್ತೆ ಬೇರೆ ನಂತರ ಶುರು